Tá bem. ಕಾರ್ನಾಳ್ ಗ್ರಾಮ, ತೂಬೇರು ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ, ಆರ್ ಹನುಮಂತಯ್ಯ. ನಾವು 5 ಎಕರೆ ಪಾಲಿ ಹೌಸ್ ಮಾಡಿದ್ದು 3 ವರ್ಷ ಆಗಿದ್ದು. ಅವರಲ್ಲಿ ಇವತ್ತು ನಮಗೆ ಅದಕ್ಕೆ 2.5 ಕೋಟಿ ಇಲ್ಲ ಇನ್ವೆಸ್ಟ್ ಮಾಡಿದ್ದು. ಈಗ ನಮಗೆ ಈಗ ಒಂದು ಹೂವು 10 ರೂಪಾಯಿ ಬೆಲೆ ಸಿಗಬೇಕಾಗಿತ್ತು. ಆದರೆ ಇವತ್ತು ನಿಸ ಕೊರೋನಾದಿಂದ ನಮಗೇನೂ ಅದರಲ್ಲಿ ಮಾರ್ಕೆಟ್ಗಳು ಬಂದ್ ಮಾಡಿ ನಾವು ಸಾಗಾಣಿಕೆಯನ್ನು ಇಲ್ಲಿಂದ ಬೆಂಗಳೂರು ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾ ಇತ್ತು. ಈಗ ಎಲ್ಲ ಮುಚ್ಚಿರೋದ್ರಿಂದ ನಮ್ಗೆ ದಿನ ಒಂದು 50-60 ಸಾವಿರ ರೂಪಾಯಿ ಲಾಸ್ ಆಗ್ತಾ ಇದೆ. ಅದರಿಂದ ಸರ್ಕಾರ ಇದಕ್ಕೇನೋ ಒಂದು ಪರಿಹಾರನೋ ಕೇಂದ್ರ ಗೌರ್ಮೆಂಟು ಸರ್ಕಾರದವರು ಕೊಟ್ಟು ನಮ್ಗೆ ಬ್ಯಾಂಕ್ನಲ್ಲಿ ಸಾಲ ಕಟ್ಟೋಕ್ಕಾಗ್ತಾ ಇಲ್ಲ, ಔಷಧಿ ಇಲ್ಲ ಕೊಡು, ಇದೆಲ್ಲನೂ ಏನು ಅದಕ್ಕೆ ಒದಗಿಸೋಕ್ಕಾಗ್ತಾ ಇಲ್ಲ. ದಿನ 15-25 ಜನ ಲೇಬರ್ಸ್ ಇರ್ತಾರೆ, ಅವ್ರಿಗೆ ದುಡ್ಡು ಸುದಾ ನಮ್ಮಿಂದ ಒದಗಿಸೋಕ್ಕಾಗ್ತಾ ಇಲ್ಲ. ಏನಾನ ಪರಿಹಾರ ಕೊಡಬೇಕು ಅಂತೇಳಿ ಏನಾನ ಬ್ಯಾಂಕ್ದವರು ಸ್ವಲ್ಪ ಮನ್ನಾ ಏನಾನ ಮಾಡಬೇಕು ಅಂತೇಳಿ ನಾವು ಇವತ್ತು ನಿಸ ಹೇಳ್ತಾ ಇದ್ದೀವಿ. ಸರ್ಕಾರಿ ಅವಕ್ಕೆಲ್ಲ ಗೌರ್ಮೆಂಟು ಏನಾರು ಅಷ್ಟು ಪರಿಹಾರ ಅಂಥದ್ದು ಏನೋ ಸಿಗ್ತಾ ಇದೆ. ಇವತ್ತು ಹೂವು ಅನ್ನೋದನ್ನು ಫುಲ್ಲು ಮುಚ್ಚಿಬಿಟ್ಟವೆ, ಮಾರ್ಕೆಟ್ಟೇ ಮುಚ್ಚಿಬಿಟ್ಟವೆ, ಯಾರು ತೊಗೊಂಡೋಗ್ದಂಗೆ. ಇವತ್ತು ನಿಸ ಅವಕ್ಕೂ ಏನಾನಷ್ಟು ಪರಿಹಾರ ಏನೋ ಕೊಟ್ಟರೆ ನಾವೇನಾರ ಬೆಳೆ ಮುಂದೆ ಇಡೋದಕ್ಕಾರಷ್ಟು ಅನುಕೂಲ ಆಗ್ತದೆ ಅಂತ ನಾನು ಹೇಳ್ತಿದ್ದೀನಿ. ಎಷ್ಟೆಕರೆ ಇಟ್ಟಿದ್ರಿ? 5 ಎಕರೆ ಇಟ್ಟಿದ್ದೀನಿ. 5 ಎಕರೆಯಲ್ಲಿ ಎಲ್ಲಿ ಈಗ ಏನೂ ಇಲ್ಲ, 2.5 ಲಕ್ಷ ಖರ್ಚು ಬರ್ತದೆ ತಿಂಗಳಿಗೆ. ಏನೂ 1 ರೂಪಾಯಿ ಅಧಿಕ ಇಲ್ಲ. ಈಗೆಲ್ಲ ಗಿಡ ಎಲ್ಲ ಆಚೆ ಹಾಕ್ಬೇಕು ಅನ್ನೋ ಪರಿಸ್ಥಿತಿ ಆಗಿದೆ. ಗಿಡ ಕಿತ್ತಾಕ್ತಾ ಇದ್ರೆ ಗಿಡ ಎಲ್ಲ ಕಿತ್ತಾಕ್ತಾ ಇದ್ದೀವಿ.